ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ ಇವಾಗ ಕೆ ಕಡೆಯಿಂದ ಲೇಟೆಸ್ಟ್ ಅಪ್ಡೇಟ್ನ ಬೆಳಗಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇವಾಗ ಪ್ರೆಸೆಂಟ್ಲಿ ಎರಡು ಅಪ್ಡೇಟ್ನ ಬೆಳಗಿದೆ ಹೊಸದಾಗಿ. ಸೊ ಅದು ಏನಂತ ಹೇಳಿದ್ರೆ, ಇವಾಗ ನಮಗೆ ಸ್ಪೆಷಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಗೆ ಇಂಜಿನಿಯರಿಂಗ್ದು ಸೀಟ್ ಮ್ಯಾಟರ್ಸ್ನ ಬೆಳಗಿದೆ. ಸೊ ಹಾಗಾಗಿ ಈ ಒಂದು ಅಪ್ಡೇಟ್ನ ಕೂಡ ನೀವು ಚೆಕ್ ಮಾಡ್ಕೋಬೋದು. ಮತ್ತು ಹಾಗೆಯೇ ಇನ್ನೊಂದು ಬಂದುಬಿಟ್ಟು ನಮಗೆ ಸ್ಪಾಟ್ ರ್ಯಾಂಕಿಂಗ್ನ ಕೊಡಲಾಗಿದೆ. ಸೊ ಇದು ಯಾರಿಗಂತ ಅವರು ಎಕ್ಸಾಕ್ಟಾಗಿ ಹೇಳಿಲ್ಲ, ಬಟ್ ಮೇ ಬಿ ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಗೆ ಇರ್ಬೋದು. ಸೊ ಹಾಗಾಗಿ ಎಲ್ಲ ಸಪ್ಲಿಮೆಂಟ್ರಿ ಸ್ಟೂಡೆಂಟ್ ಇವಾಗ ನಿಮ್ಮದು ರ್ಯಾಂಕ್ನ ಚೆಕ್ ಮಾಡ್ಕೊಳ್ಳಿ. ಸೊ ಇದಕ್ಕಿಂತ ಮುಂಚೆ ನಿಮಗೆ ರ್ಯಾಂಕ್ ಅಲೌಟ್ ಆಗಿಲ್ಲ ಅನಿಸುತ್ತೆ. ಸೊ ಇವಾಗ ನೀವು ರ್ಯಾಂಕ್ನ ಚೆಕ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ರ್ಯಾಂಕ್ ಅಲೌಟ್ ಆದರೆ ನೀವು ಡೈರೆಕ್ಟಾಗಿ ಫಸ್ಟ್ ರೌಂಡ್ ಕೌನ್ಸಿಲಿಂಗಲ್ಲೇ ಅಟೆಂಡ್ ಆಗ್ಬೋದು. ಸೊ ಪ್ರತಿ ವರ್ಷ ನಮಗೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗಿಂದ ಪರ್ಮಿಷನ್ನು ಕೊಡಿದ್ರು ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಗೆ. ಬಟ್ ಇವಾಗ ಈ ಒಂದು ರಿಸಲ್ಟಲ್ಲಿ ನಿಮ್ಮದು ರ್ಯಾಂಕ್ ಅಲೌಟ್ ಆದರೆ ನೀವು ಫಸ್ಟ್ ರೌಂಡಿಂದಲೇ ಪಾರ್ಟಿಸಿಪೇಟ್ ಮಾಡ್ಬೋದು. ಅದಾದರೆ ಹಾಗೆಯೇ ಇವಾಗ ನಾವು ಫಸ್ಟ್ ಅಪ್ಡೇಟ್ ಬಗ್ಗೆ ಹೇಳೋದಾದರೆ, ಸೊ ಇವಾಗ ಸ್ಪೆಷಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಗೆ ಸೀಟ್ ಮ್ಯಾಟರ್ಸ್ನ ಬೆಳಗಿದೆ. ಆದರೆ ಇದು ಓನ್ಲಿ ಇಂಜಿನಿಯರಿಂಗ್ ಕೋರ್ಸ್ಗೆ ಅಷ್ಟೇ ಇರುತ್ತೆ, ಬೇರೆ ಎಲ್ಲ ಕೋರ್ಸ್ಗೆ ಬಿಟ್ಟಿಲ್ಲ. ಸೊ ಹಾಗಾಗಿ ನೀವು ಕೂಡ ಇವಾಗ ಚೆಕ್ ಮಾಡ್ಕೋಬೋದು. ಸೊ ಇದರಲ್ಲಿ ಬಂದುಬಿಟ್ಟು ಒಂದು ಕಡೆ ಕಾಲೇಜ್ ಕೋಡ್ ಇದೆ, ಅದಾನಂತರ ಬ್ರ್ಯಾಂಚ್ ಕೋಡ್ ಇದೆ, ಅದಾನಂತರ ಸ್ಪೆಷಲ್ ಕ್ಯಾಟಗರಿನ ಮೆನ್ಷನ್ ಮಾಡಿದ್ದಾರೆ. ಸೊ ಸ್ಪೆಷಲ್ ಕ್ಯಾಟಗರಿಯಲ್ಲಿ C1 to C9 ವರೆಗೆ ಇರುತ್ತೆ. ಸೊ ಇದರದ್ದು ಮೀನಿಂಗ್ ಬೇರೆ ಬೇರೆ ಇರುತ್ತೆ. ಸೊ ನಾನು ನಿಮಗೆ ಆಮೇಲೆ ಹೇಳ್ತೀನಿ, ಬಟ್ ಇವಾಗ ನೀವು ಈ ಥರ ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಫಸ್ಟ್ಗೆ ನಿಮಗೆ ಯಾವುದಾದ್ರೂ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇದ್ದರೆ ಅಥವಾ ಜಾಯ್ನ್ ಆಗೋಕ್ಕೆ ಇಷ್ಟ ಇದ್ದರೆ, ಸೊ ನೀವೇನಾದರೂ ಸ್ಪೆಷಲ್ ಕ್ಯಾಟಗರಿ ಅಂಡರ್ ಬರ್ತಿದ್ರೆ, ಸೊ ಈ ಒಂದು ಇನ್ಫಾರ್ಮೇಷನ್ನು ಚೆಕ್ ಮಾಡ್ಕೋಬೋದು. ಮತ್ತು ಹಾಗೆಯೇ ಈ ಒಂದು ಪಿ ಡಬ್ಲ್ಯೂ ಅಲ್ಲಿನ ಬಾಟಮಲ್ಲಿ ಬಂದಾಗ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಈಸಿಯಾಗಿ ಕೊಟ್ಟಿರ್ತಾರೆ. ಸೊ ಇಲ್ಲಿ C1 ಅಂತ ಹೇಳಿದ್ರೆ ಡಿಫ್ರೆನ್ಸ್, C2 ಅಂದರೆ ಎಕ್ಸ್ ಡಿಫ್ರೆನ್ಸ್, ಆ ಥರ ನಿಮಗೆ ಎಲ್ಲ ಕೋಡ್ದು ಎಕ್ಸ್ಪ್ಲನೇಷನ್ನು ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೀವು ಈ ಥರ ಚೆಕ್ ಮಾಡ್ಕೋಬೋದು. ಮತ್ತು ಹಾಗೆಯೇ ಟೋಟಲಾಗಿ ಬಂದುಬಿಟ್ಟು ನಿಮಗೆ ಯಾವ ಕ್ಯಾಟಗರಿ ಕ್ಯಾಂಡಿಡೇಟ್ಗೆ ಎಷ್ಟು ಟೋಟಲ್ ಸೀಟ್ ಇದೆ ಅಂತ ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಟೋಟಲಾಗಿ ಬಂದುಬಿಟ್ಟು ನಮಗೆ ಇಂಜಿನಿಯರಿಂಗ್ ಕೋರ್ಸಸ್ಗೆ ಎಲ್ಲ ಕಾಲೇಜಿಂದ ಟೋಟಲ್ 774 ಸೀಟ್ ಅವೈಲೇಬಲ್ ಇರುತ್ತೆ. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಲಿ. ಅದಾನಂತರ ಹಾಗೆಯೇ ಈ ಥರ ನಿಮಗೆ ಬೇರೆ ಎಲ್ಲ ಕೋರ್ಸ್ಗೆ ಸೀಟ್ ಮ್ಯಾಟರ್ಸ್ ಬಿಡ್ತಾರೆ. ಸೊ ಆ ಥರ ಏನಾದರೂ ಹೊಸ ಅಪ್ಡೇಟ್ ಬಂದಾಗ ನಾವು ನಿಮಗೆ ತಿಳಿಸ್ತಾ ಇರ್ತೀವಿ, ಮತ್ತು ಹಾಗೆಯೇ ಎಲ್ಲ ಕೋರ್ಸ್ ರಿಲೇಟೆಡ್ ಗೈಡೆನ್ಸ್ನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಚೆನ್ನಾಗಿ ಸುತ್ತ ಮಾಡ್ಕೊಂಡಿರಿ, ಯಾವುದೇ ಅಪ್ಡೇಟ್ ನಿಮ್ಮಿಂದ ಮಿಸ್ ಆಗಲ್ಲ. ಸೊ ಇವಾಗ ಈ ಒಂದು ಅಪ್ಡೇಟ್ ಅಂದರೆ ವಿಡಿಯೋನ ಎಲ್ಲಿಗೆ ಮಾಡೋಣ, ಮತ್ತೇನಾದರೂ ಸಬ್ಸ್ಕ್ರೈಬ್ ಅಂದರೆ ಆದಷ್ಟು ಬೇರೆ ಇನ್ನೊಂದು ತಿಳಿಸೋಣ. ಟೇಕ್ ಕೇರ್.